ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾವು ಕೊಟ್ಟ ಪತ್ರಿಕೆನ ನಿಮ್ಮ ಅತ್ತೆ ಮಗ ನಮಗೆ ವಾಪಸ್ ಕೊಟ್ಟ. ಶಿವು, ಏನಾಯ್ತಲ್ಲ? ನಿನ್ ಮೊಮ್ಮಗ ಹುಡುಗನ ಹೆಸರು ಒಡೆದಾಕಿ ಅವನ ಹೆಸರು ಬರ್ಕೊಂಡವನೆ. ಅಪ್ಪ, ಅಲ್ಲೇನಾಯ್ತಪ್ಪ? ನಾವು ಹೋಗಿ ಅವರಿಬ್ರಿಗೂ ಪತ್ರಿಕೆ ಕೊಟ್ಟಿವಿ. ಅಬ್ಬಾ, ಇಂಥ ಮೊಂಡು ಜನಗಳನ್ನ ನಾನು ಎಲ್ಲೂ ನೋಡೇ ಇಲ್ಲ. ಪಾಪ, ಅಂಥ ಗಂಡ ಅಂಥ ಮಗನ ಜೊತೆ ಆ ಸಾವಿತ್ರಿ ಪಡ್ತಾ ಇರೋ ಕಷ್ಟ ಹೇಳಕ್ಕಾಗಲ್ಲ. ಶಿವು, ಶಿವು, ಈಗೇನು ಮಾಡಬೇಕು ಅಂತೀಯಪ್ಪ? ನನ್ ಮುಂದೆ ಎಷ್ಟು ಜೋರಾಗಿ ಮಾತಾಡ್ತಿದ್ಯಲ್ಲ, ಈಗ ನಿನ್ ಮುಂದೆನೆ ಇದ್ದಾರಲ್ಲ, ಹೋಗ್ ಹೊಡಿ, ಹೋಗೆ. ಇದೆಲ್ಲ ನಿಮ್ ಸೆಟಪ್ಪ. ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಆಸೆ ಪಟ್ಟಿದ್ ನಿಜ. ಆದ್ರೆ ಪುಟ್ಟಕ್ಕ ಯಾವ ಬೆರಳಲ್ಲಿ ಯಾರ ಹೆಸರು ಬರ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನ್ ಯಾವ ಬೆರಳು ಮುಡ್ತೀಯಾ ಅಂತನೂ ನನಗೆ ಗೊತ್ತಿರಲಿಲ್ಲ. ಆದ್ರೆ ಕರೆಕ್ಟ್ ಆಗಿ ನನ್ನ ಹೆಸರು ಇರೋ ಬೆರಳೆ ನೀನ್ ಮುಟ್ಟಿದ್ಯಾ. ನಿಮ್ಮ ಹೆಸರು ಬೆರಳು ಮುಟ್ಬಿಟ್ರೆ ನನ್ ಮನ್ಸಲ್ಲಿ ನೀವ್ ಇದ್ದೀರಾ ಅಂತ ಅರ್ಥನಾ? ಇಂತ ಮುಟ್ಟಾಳ್ ಕೆಲ್ಸ ಮಾಡೋದ್ ಬಿಟ್ಟು ಉದ್ಧಾರ ಆಗೋ ಕೆಲ್ಸ ನೋಡಿ. ಉದ್ಧಾರ ಆಗೋ ಕೆಲ್ಸ ಅಂತಂದ್ರೆ ನನಗಿದೊಂದೇ. ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡಿ, ಆಮೇಲೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈಗಷ್ಟೇ ಹೊಡಿತೀನಿ ಅಂತಂದೆ, ಈಗೇನ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ಯಾ. ಏಕೆ ನನ್ ನೋಡ್ ತಕ್ಷಣ ಭಯ ಆಗೋಯ್ತಾ? ನನ್ಗ್ಯಾಕ್ ಭಯ? ಹೌದಾ? ಹಾಗಿದ್ರೆ ನೋಡಿ. ಪರವಾಗಿಲ್ಲ ರೀ, ಮನೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಾನ್ ಮಾತಾಡ್ತಿರೋದ್ ಕೇಳಿಸ್ತಿಲ್ವಾ? ನನ್ ಕಿವಿ ಕೇಳಿಸ್ತಾ ಇದೆ, ಆದ್ರೆ ನಿಮ್ ಕಿವಿಲಿ ಆ ಓಲೆ ಇಲ್ವಲ್ಲ ಅಂತ ನೋಡ್ತಿದ್ದೀನಿ. ಇಲ್ಲಿ ಹಾಕೊಂಡಿರೋದ್ ಕಾಣಿಸ್ತಿಲ್ವಾ? ಇದಲ್ಲ, ವಿಶ್ವ ತಂದು ಕೊಟ್ನಲ್ಲ, ಆ ಒಲೆ ಯಾಕೆ ಹಾಕಿಲ್ಲ ಅಂತ ಕೇಳಿದೆ. ವಿಶ್ವ ಕೊಟ್ಟಿದ್ದನ್ನ ಹಾಕೊಳ್ಳೋದಕ್ಕೆ ಮನ್ಸೊಪ್ಲಿಲ್ಲ ಅಲ್ಲ? ಆತರ ಏನು ಇಲ್ಲ, ಮೊದ್ಲಿಲ್ಲಿಂದ ಹೋಗಿ. ಏನ್ ತುಳಸಿ ಇದು, ಫಸ್ಟ್ ಟೈಮ್ ಮನೆಗೆ ಬರ್ತಿದ್ದೀನಿ, ಬನ್ನಿ ಕೂತ್ಕೊಳ್ಳಿ ಅನ್ನೋದ್ ಬಿಟ್ಟು ಬರ್ತಿದ್ ಹಾಗೆ ಹೊರಡಿ ಅಂತಿದ್ದೀರಲ್ಲ. ಅಯ್ಯೋ, ನಮ್ಮ ಮನೇಲಿ ಯಾರಾದ್ರೂ ನೋಡಿದ್ರೆ ಅಷ್ಟೇ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೋಡಿದ್ರೇನಂತೆ, ನಿಮ್ಮನೆಗೂ ನನಗೂ ಮೊದಲಿಂದನೂ ಏನಾದರೂ ದ್ವೇಷ ಇದೆಯಾ? ಇಲ್ಲ ಅವ್ರಿಗೆ ನಾನು ಶತ್ರುನಾ? ಅದೆಲ್ಲ ಏನೂ ಇಲ್ಲ. ರೀ,